ಗುಡ್ ಆಫ್ಟರ್ನೂನ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಸಾರಿ ಫಾರ್ ಮೈ ಹೇರ್ ಸ್ಟೆಲ್ ಕೊರೋನಾ ಹಾಲಿಡೇಸಲ್ಲಿ ಎಲ್ಲೂ ಹೊರಗೆ ಹೋಗಿಲ್ಲ ಅದಕ್ಕೆ ಹೋಗಿ ಫಸ್ಟ್ ಕಟಿಂಗ್ ಮಾಡಿಸ್ಬೇಕು ಇರಲಿ ಬಿಡಿ ನೆಕ್ಸ್ಟ್ ಇವಾಗ ಟಾಪಿಕ್ ಒಳಗೆ ಹೋಗೋ ಮನೆ ಹೌ ಟು ಪ್ರಿಪೇರ್ ಯುವರ್ ಸೆಲ್ ಫಾರ್ ಎ ಲಾಂಗ್ ರೈಡ್ಸ್ ಇವತ್ತು ಇದೇ ಟಾಪಿಕ್ ನಾವು ಲಾಂಗ್ ರೈಡ್ಸ್ ಹೋದಾಗ ಹೇಗೆ ಪ್ರಿಪೇರ್ ಆಗಬೇಕು ಮೇ ಬಿ ತೌಸಂಡ್ ಕಿಲೋಮೀಟರ್ಸ್ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಆಗ್ ಟು ಡೇ ಟು ಡೇ ಟ್ರಿಪ್ ಫೈವ್ ಡೇ ಟ್ರಿಪ್ ಫಿಫ್ಟೀನ್ ಡೇ ಟ್ರಿಪ್ ಟ್ವೆಂಟಿ ಫೈವ್ ಡೇ ಟ್ರಿಪ್ ಈಗ ಹೇಗೆ ಪ್ರಿಪ್ರೇಷನ್ ಆಗಬೇಕು ನಾವು ಮೆಂಟಲಿ ಫಿಸಿಕಲಿ ಹೇಗೆ ಪ್ರಿಪ್ರೇಷನ್ ಆಗಬೇಕು ಅಂಡ್ ಏನೇನು ಆಕ್ಸಸರೀಸ್ ತೊಗೊಂಡು ಹೋಗಬೇಕು ಆ್ಯಂಡ್ ಮೇಯ್ನ್ಲಿ ಹೇಗೆ ರೈಡ್ ಮಾಡಬೇಕು ಅಂತ ರೈಡ್ ಸ್ಕಿಲ್ಸ್ ಹೇಗೆ ಲಾಂಗ್ ರೈಡ್ಸ್ ಹೇಗೆ ನಾವು ಯಾವಾಗ ಯಾವಾಗ ಸ್ಟಾರ್ಟ್ ಮಾಡಬೇಕು ಯಾವಾಗ ಎಂಡ್ ಮಾಡಬೇಕು ಅಂತ ಈ ವಿಡಿಯೋಲಿ ನಾವು ನೋಡೋಣ ಬನ್ನಿ ಮೇನ್ಲಿ ನೀವು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ನೀವು ಟ್ರಾವೆಲ್ ಮಾಡ್ತೀರಾ ಒಂದು ಫೈವ್ ತೌಸಂಡ್ ಕಿಲೋಮೀಟರ್ಸ್ಗಿಂತ ತುಂಬ ನೀವು ರೈಡ್ ಮಾಡ್ತೀರಾ ಅಂದಾಗ ನೀವು ಮೇನ್ಲಿ ಪ್ರಿಪೇರ್ ಬಿಫೋರ್ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಆರ್ ಟೂ ಮಂತ್ಸ್ ಮುಂದೆ ನೀವು ಪ್ರಿಪೇರ್ ಆಗಬೇಕು ಆವಾಗಲೇ ನಿಮಗೆ ಈಸಿಯಾಗಿ ನಿಮ್ಮ ಪ್ಲಾನಿಂಗ್ಸ್ ಎಲ್ಲ ನೀವು ಈಸಿಯಾಗಿ ಎಲ್ಲೆಲ್ಲಿ ಶೆಡ್ಯೂಲ್ಸ್ ಏನೇನು ಮಾಡಬೇಕು ಅಂತ ನಿಮಗೆ ಒಂದು ಪ್ಲ್ಯಾನ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಲ್ಲ ಡೆವಲಪ್ಮೆಂಟ್ ಆಗುತ್ತೆ ಆ್ಯಂಡ್ ನಿಮಗೆ ಎಲ್ಲೆಲ್ಲಿ ನಾವು ಪ್ಲಾ ಶೆಡ್ಯೂಲ್ಸ್ ನಾವು ಎಲ್ಲೆಲ್ಲಿ ಸ್ಟೇ ಆಗಬೇಕು ಎಲ್ಲೆಲ್ಲಿ ನಾವು ಕರೆಕ್ಟಾಗಿ ಟೈಮಿಂಗ್ ಟೈಮ್ ಸೆಷನ್ಸ್ ನಾವು ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು ಅಂತ ನಿಮಗೊಂದು ಐಡಿಯಾ ಬರುತ್ತೆ ಪ್ರಿಪೇರ್ ಯುವರ್ ಬಾಡಿ ಟು ಲಾಸ್ಟ್ ಲಾಂಗ್ ಆನ್ ಯುವರ್ ಮೋಟ್ರ್ ಸೈಕಲ್ ಪ್ರಿಪೇರ್ ಮಾಡ್ಕೊಳ್ಳಿ ಮುಂಚೆನೇ ನೀವು ಒನ್ ಮಂತ್ ಅವ್ರ ಒನ್ ವೀಕ್ ಮುಂಚೆ ನೀವು ರೈಡ್ ಹೋಗೋ ಮುಂಚೆನೆ ನೀವು ಯೋಗಾಸನ ಆ್ಯಂಡ ವಾಕಿಂಗ್ ಜಿಮ್ ಇದರ ಥರ ಎಲ್ಲ ಮಾಡಿದ್ರೆ ನೀವು ಮೋಟ್ರ್ ಸೈಕಲ್ ನೀವು ರೈಡ್ ಹೋಗ್ತಿದ್ದಾಗ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಆ ಸ್ಟ್ರೆಸ್ ಗೊತ್ತಾಗಲ್ಲ ಲಾಂಗ್ ರೈಡ್ಸ್ ಹೋಗ್ತಿದ್ದಾಗ ಮೇನ್ಲಿ ಸಮ್ ಪೀಪಲ್ಸ್ಗೆ ಯಾವಾಗ ನಾವು ಲಾಂಗ್ ರೈಡ್ಸ್ ಸ್ಟಾರ್ಟ್ ಮಾಡಬೇಕು ಯಾವಾಗ ಎಂಡ್ ಅಂತ ಒಂದು ಪ್ಲಾನಿಂಗ್ ಸ್ಕಿಲ್ಸ್ ಇರೋಲ್ಲ ಮೇಯ್ನಾಗಿ ನಾವು ಲಾಂಗ್ ರೈಡ್ಸ್ ಆ್ಯಂಡ್ ಶಾರ್ಟ್ ರೈಡ್ ಆಗಲಿ ನಾವು ಕರೆಕ್ಟಾಗಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಟು ಸೆವೆನ್ ಓ ಕ್ಲಾಕಿಗೆ ನಾವು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಏನು ಬೆನಿಫಿಟ್ ಅಂತಂದು ಕೇಳಿದ್ರೆ ಮೇಯ್ನಾಗಿ ನಮಗೆ ಫ್ರೆಶ್ ಫ್ರೆಶ್ ಏರ್ ಆ್ಯಂಡ್ ಫ್ರೆಶ್ನೆಸ್ ಇರುತ್ತೆ ನಮ್ಮ ಬಾಡಿ ಫುಲ್ ಫ್ರೆಶ್ನೆಸ್ ಇರುತ್ತೆ ರೈಡ್ ಮಾಡೋಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ನೀವು ಬ್ರೇಕ್ಫಾಸ್ಟು ಸೆವೆನ್ ಓ ಕ್ಲಾಕ್ ಒಳಗೆ ನೀವು ಬ್ರೇಕ್ಫಾಸ್ಟು ಮುಗಿಸ್ಕೊಂಡ್ರೆ ನೀವೆಲ್ಲೂ ಸ್ಟಾಪ್ ಮಾಡೋಕ್ಕೆ ಸ್ಟಾಪ್ ಮಾಡೋ ಅವಶ್ಯಕತೆ ಎಲ್ಲೂ ಇರಲ್ಲ ಮೇಯ್ನಾಗಿ ನೀವು ಬ್ರೇಕ್ಫಾಸ್ಟ್ ಜಲ್ದಿ ಮಾಡಿಕೊಂಡ್ರೆ ಫ್ರೆಶ್ನೆಸ್ ಇರುತ್ತೆ ಆ್ಯಂಡ್ ಜಲ್ದಿ ನೀವು ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಮೇಯ್ನ್ಲಿ ನೀವು ಎಲ್ಲಿ ಸ್ಟಾಪ್ ಮಾಡೋಂಗಿರಲ್ಲ ಮೇಯ್ನಾಗಿ ಟೀ ಬ್ರೇಕ್ಸು ಆ್ಯಂಡ್ ಫ್ಯೂಯಲ್ ಬ್ರೇಕ್ ಆ್ಯಂಡ್ ಎಲ್ಲ ಆನ್ಲವು ಫೈವ್ ಟು ಟೆನ್ ಮಿನಿಟ್ಸ್ ನೀವು ಅಷ್ಟು ಫೋಟೋ ಸ್ಟಿಲ್ ತೊಗೊಬೇಕಂದ್ರೆ ಫೋಟೋ ಸ್ಟಿಲ್ಲಿಗೆ ಹೋಗಕ್ಕೋಸ್ಕರ ನಿಲ್ಸ್ಬೋದು ಎಲ್ಲೂ ನಿಲ್ಸೋಕೆ ಹೋಗ್ಬೇಡಿ ಆ್ಯಂಡ್ ಮೇಯ್ನ್ಲಿ ನೀವು ರೀಚ್ ಸನ್ಸೆಟ್ ಆಗ ನೀವು ಸನ್ಸೆಟ್ ಆಗೋ ಅಷ್ಟಿಗೆ ನೀವು ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗಿರಬೇಕು ಮೇನ್ ಸನ್ಸೆಟ್ ಆದಮೇಲೆ ನಿಮಗೆ ಸ್ಲೀಪಿ ಸ್ಲೀಪಿ ಟೈ ಸ್ಲೀಪಿ ಇರುತ್ತೆ ಟಯರ್ಡ್ ಟಯರ್ಡ್ನೆಸ್ ತುಂಬ ಇರುತ್ತೆ ನೀವು ಹೋಗಿದ ತಕ್ಷಣ ಹೋಗಿ ಉಳ್ಕೊಬೇಕಂತಲೇ ನೀವು ಅಂದ್ಕೊಳೋದು ಯಾರು ರೈಡ್ ಮಾಡಲ್ಲ ನೈಟ್ ನ ನೈಟ್ ರೈಡ್ಸ್ ಎಲ್ಲ ಅಷ್ಟು ಯಾರು ಮಾಡಲ್ಲ ಮೇಯ್ನ್ಲಿ ನೀವು ಪ್ರಿಪೇರ್ ಫಾರ್ ಯುವರ್ ರೈಡ್ ಲೈಕ್ ಸನ್ಸೆಟ್ ಒಳಗೆ ನೀವು ಡೆಸ್ಟಿನೇಷನ್ ರೀಚ್ ಮಾಡೋ ಥರ ನೀವೊಂದು ಪ್ಲಾನ್ ಮಾಡಿಕೊಡಿ ಮಟ್ ಅದು ಡೆಸ್ಟಿನೇಷನ್ ರೀಚ್ ಮಾಡ್ಬೇಕಂದ್ರೆ ನೀವು ಮೇನ್ಲಿ ಸ್ಟಾರ್ಟ್ ಇನ್ ಸಿಕ್ಸ್ ತರ್ಟಿ ಜಲ್ದಿನೇ ಸ್ಟಾರ್ಟ್ ಮಾಡಿ ಸಿಕ್ಸ್ ತರ್ಟಿ ಅಂತಲ್ಲ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ನೀವು ಫುಲ್ ಎಂಜಾಯ್ಮೆಂಟ್ ಆಗಿ ನೀವು ಟ್ರಾಫಿಕ್ ಇರಲ್ಲ ಪೀಸ್ಫುಲ್ ಆಗಿ ನೀವು ರೈಡ್ ಮಾಡ್ಬೋದು ನೀವು ಮೋರ್ ದೆನ್ ಫೈವ್ ತೌಸಂಡ್ ಕಿಲೋಮೀಟರ್ ಲೈಕ್ ಬ್ಯಾಂಗ್ಳೂರ್ ಟು ಲದಾಖ್ ಆರ್ ಬ್ಯಾಂಗ್ಳೂರ್ ಟು ಮೇಘಾಲಯ ಬ್ಯಾಂಗ್ಳೂರ್ ಟು ಸಿಕ್ಕಿಮ್ ಇದೇ ಥರ ಲಾಂಗ್ ಹೆವಿ ಲಾಂಗ್ ಸ್ಟ್ರೆಚ್ ಹೊಡಿತಾ ಇದಾರೆ ಅಂದರೆ ಐ ಥಿಂಕ್ ಸಜೆಸ್ಟ್ ಡೈಲಿ ಒಂದು ಫೈವ್ ಹಂಡ್ರೆಡ್ ಟು ಥೌಸಂಡ್ ಕಿಲೋಮೀಟರ್ಸ್ ರೈಡ್ ಮಾಡೋ ಥರ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮಗೆ ಬೆನಿಫಿಟ್ ಬೆನಿಫಿಟ್ ಆಗೋ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಸ್ವಲ್ಪ ಎಕ್ಸ್ಟೆಂಡ್ ಆಗಿರಲಿ ಪ್ಲ್ಯಾನ್ ಅದೇ ನೀವು ಜಲ್ದಿ ಸ್ಟಾರ್ಟ್ ಮಾಡಿ ಜಲ್ದಿ ನೀವು ಡೆಸ್ಟಿನೇಷನ್ ರೀಚ್ ಮಾಡಿ ಆ್ಯಂಡ್ ಎನಿಥಿಂಗ್ ಮಿಡಲಲ್ಲಿ ಯಾವ್ದು ಪ್ಲೇಸ್ ನೋಡ್ಬೇಕಂದ್ರೆ ಪ್ಲೇಸಿಗೆ ತಕ್ಕಂತೆ ನೀವು ಟೈಮ್ ಗ್ಯಾಪ್ಸ್ ಟೈಮ್ ಗ್ಯಾಪ್ಸ್ ಕೊಟ್ಕೊಳ್ಳಿ ಆ್ಯಂಡ್ ಮಧ್ಯಾಹ್ನ ಲಂಚಿಗೂ ಅಷ್ಟೇ ಟೈಮ್ ಅದಕ್ಕಂತಲೇ ಒನ್ ಅವರ್ ಅವರು ತರ್ಟಿ ಮಿನಿಟ್ ಫಾರ್ಟಿ ಫೈವ್ ಮಿನಿಟ್ಸ್ ಇಟ್ಬಿಡಿ ಅದು ಅದನ್ನು ಆ್ಯಡ್ ಮಾಡಿಕೊಂಡು ನೀವು ಟೈಮ್ ಪ್ರಿಪ್ರೇಷನ್ ಕರೆಕ್ಟಾಗಿ ಎಕ್ಸಿಸ್ಟಾಗಿ ನೀವು ತಗೊಬೇಕು ಲಾಂಗ್ ರೈಟ್ಸಲ್ಲಿ ಮೇಯ್ನಾಗಿ ನೀವು ಥಿಂಗ್ಸ್ ತಗೊಳ್ಳೋದು ನಿಮ್ಮ ಡೆಸ್ಟಿನೇಷನ್ ಡೆಸ್ಟಿ ಡೆಸ್ಟಿನೇಷನ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಹೇಳ್ಬೇಕಂದ್ರೆ ಇವಾಗ ಲದಾಖ್ ಹೋದರೆ ನಿಮಗೆ ವಿಂಟರ್ ಜಾಕೆಟ್ಸ್ ತೊಗೊಬೇಕು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇದ್ದಾವೆ ಅದನ್ನೆಲ್ಲ ತಗೊಳ್ಬೇಕು ಮೇಲೆ ನಾರ್ಮಲ್ ನಾರ್ಮಲ್ಲಾಗಿ ನೀವು ಏನೇನು ಥಿಂಗ್ಸ್ ತೊಗೊಬೇಕಂದ್ರೆ ರೈಡಿಂಗ್ ಜಾಕೆಟ್ಸ್ ನೀವು ರೈಡ್ ಮಾಡ್ತೀರಂದ್ರೆ ರೈಡಿಂಗ್ ಜಾಕೆಟ್ ಗ್ಲೌಸು ರೈಡಿಂಗ್ ಪ್ಯಾಂಟ್ಸು ನೀ ಗಾರ್ಡು ಎಕ್ಸ್ಟ್ರಾ ಸ್ಪೇರ್ ಆಫ್ ನಮ್ಮ ಬಂಜಿ ಬಂಗಿ ಕಾರ್ಡ್ಸ್ ಆ್ಯಂಡ್ ಹೆಲ್ಮೆಟ್ ಮೇಯ್ನ್ ಹೆಲ್ಮೆಟ್ ಹೆಲ್ಮೆಟ್ ಆ್ಯಂಡ್ ಪಂಚರ್ ಕಿಟ್ ಟ್ಯೂಬ್ ಕ್ಲಚ್ ಕ್ಲಚ್ ಕೇಬಲ್ ಇಷ್ಟು ಇದು ಮೂರು ಯುವರ್ ಚಾಯ್ಸು ಆದರೆ ಇದ್ರೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಹೇರ್ ಪಂಪ್ ಮೇಯ್ನ್ಲಿ ಲಾಂಗ್ ರೈಡ್ಸ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ನೀವು ಲಾಂಗ್ ರೈಡ್ಸ್ ಹೋಗ್ತಾ ಇದ್ದೀರಂದರೆ ಮೇನ್ಲಿ ಫಸ್ಟ್ ಯುವರ್ ಬೈಕ್ ಸರ್ವಿಸ್ ನೀವು ಮಾಡಲೇಬೇಕು ಬೈಕ್ ಸರ್ವಿಸ್ ಮಾಡಿದ ತಕ್ಷಣ ನೀವು ಸಡನ್ನಾಗಿ ನೀವು ಲಾಂಗ್ ರೈಡ್ಸ್ ಹೋಗಬೇಡಿ ಒಂದು ಟ್ವೆಂಟಿ ಟು ತರ್ಟಿ ಕಿಲೋಮೀಟರ್ಸ್ ಅವರು ಫಿಫ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ಸ್ ನೀವು ರೈಡ್ ಮಾಡಿ ಚೆಕ್ ಮಾಡಿ ನೀವು ಹೇಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಬೈಕ್ ಕಂಡೀಷನ್ ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೆ ನೀವು ಲಾಂಗ್ ರೈಡ್ಸ್ ಹೋಗಿ ಏನಕ್ಕೆಂದರೆ ಸಡನಾಗಿ ನೀವೆಲ್ಲ ಸಡನ್ ಸಡನ್ನಾಗಿ ಸ್ಟ್ರಕ್ ಆದಾಗ ಸ್ವಲ್ಪ ತುಂಬ ಎಫೆಕ್ಟ್ ಆಗಿರುತ್ತೆ ನೀವು ಸೋಲೋ ರೈಡ್ ಆದರೂ ತುಂಬ ಕಷ್ಟ ಆಗುತ್ತೆ ಗ್ರೂಪ್ ರೈಡ್ ರೈಡಾದರೂ ಓಕೆ ಟೂ ತ್ರೀ ಮೆಂಬರ್ಸ್ ಫೈವ್ ತ್ರೀ ಮೆಂಬರ್ಸ್ ಇರ್ತಾರೆ ಆವಾಗ ಟೆನ್ಷನ್ ಹೊರಿ ಇರಲ್ಲ ಯಾರೋ ಒಬ್ಬರು ಹೆಲ್ಪ್ ಮಾಡ್ತಾರೆ ಸೋಲೋ ರೈಡ್ ಆದರೆ ತುಂಬ ಕಷ್ಟ ಆಗುತ್ತೆ ನೀವೊಬ್ಬರೇ ಸಫರ್ ಆಗಬೇಕು ನೀವೊಬ್ರೇ ಅದನ್ನು ಸಿಚ್ಯುವೇಷನಾಗಿ ಫೇಸ್ ಮಾಡೋ ಥರ ಆಗುತ್ತೆ ಅದಕ್ಕೆ ಸ್ವಲ್ಪ ಮುಂಚೆನೆ ನೀವೆಲ್ಲ ಪ್ರಿಪೇರ್ ಆಗೋಗಿ ಹೋಗಿ ಇಲ್ಲಿ ಮೊಬೈಲಲ್ಲಿ ಚಾರ್ಜ್ ವೇಸ್ಟ್ ಮಾಡೋಕೆ ಹೋಗಬೇಡಿ ಗೂಗಲ್ ಮ್ಯಾಪ್ಸ್ಗೆ ನ್ಯಾವಿಗೇಷನ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅವ್ರ ಯೂಸ್ಫುಲ್ ಆಗಿರ್ತೀರ ಥಿಂಗ್ಸ್ಗಳನ್ನ ನೀವು ಮೇಯ್ನಾಗಿ ಆಗಿ ಪವರ್ ಬ್ಯಾಂಕ್ ಮೇಯ್ನು ಅಕಸ್ಮಾತ್ ನೀವು ಮೊಬೈಲ್ ಯೂಸ್ ಆಗಿ ಮೊಬೈಲ್ ಅಡಿಕ್ಟರ್ ಆಗಿದ್ರೆ ನೀವು ಪವರ್ ಬ್ಯಾಂಕ್ ಒಂದು ಎಕ್ಸ್ಟ್ರಾ ಕ್ಯಾರಿ ಮಾಡ್ತಾನೆ ಇರ್ರಿ ಅಂಡ್ ಮೈನ್ಲಿ ಮೈನ್ ಮೇನ್ ರಿಮೋಟ್ ಏರಿಯಾಸ್ ಅದಲ್ಲಿ ಲೈಕ್ ರಾಜಸ್ಥಾನ್ ಅಂಡ್ ಜಮ್ಮು ಕಾಶ್ಮೀರ್ ಲೇ ಲಡಾಖ್ ಅಂಡ್ ಉತ್ತರಖಂಡ್ ಸಿಕ್ಕಿಂ ಇಂಥ ಪ್ಲೇಸಲ್ಲಿ ನಿಮಗೆ ಮೇಯ್ನಾಗಿ ಆ ರಿಮೋಂಟ್ ಏರಿಯಾಸ್ ಅಂತಾರೆ ಅಲ್ಲಿ ನಿಮಗೆ ಅಷ್ಟು ಟವರ್ ಪ್ರಾಬ್ಲಮ್ ತುಂಬಾ ಇರುತ್ತೆ ಟವರ್ ಸಿಗಲ್ಲ ಆ ಪ್ಲೇಸಲ್ಲಿ ನೀವು ಡೌನ್ಲೋಡ್ ಮಾಡಿಟ್ಕೊಳ್ಳೋದು ತುಂಬ ಬೆಸ್ಟ್ ಅನಿಸುತ್ತೆ ಮ್ಯಾಪ್ಗಳ್ನ ಡೌನ್ಲೋಡ್ ಮಾಡಿಕೊಂಡು ಆಫ್ಲೈನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಆಮೇಲೆ ನ್ಯಾವಿಗೇಷನ್ ಮಾಡ್ಕೊಂಡು ನೀವು ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನಾರ್ಮಲ್ ರೇಟ್ಸ್ ಆದರೆ ಹೋಗಿ ಪರವಾಗಿಲ್ಲ ಡೋಂಟ್ ಈಟ್ ಸೋ ಮಚ್ ಫುಡ್ ಇನ್ ಲಾಂಗ್ ರೈಟ್ಸ್ ತುಂಬ ತುಂಬ ಓವರ್ ಲೋಡಾಗಿ ಊಟ ಮಾಡಬೇಡಿ ಲಂಚ್ ಬ್ರೇಕ್ಫಸ್ಟ್ ಅದೇ ಸಿಂಪಲಾಗಿ ಊಟ ಮಾಡಿ ಏನಕ್ಕೆಂದರೆ ನೀವು ಬೈಕ್ ರೈಡ್ ಮಾಡಿಸಿದಾಗ ಅನ್ಕಂಡೀಷನಲ್ ಆಗುತ್ತೆ ನಿಮ್ಮ ಬಾಡಿ ಒಂಥರ ಅನ್ ಅನ್ಕಂಫರ್ಟಬಲ್ ಆಗುತ್ತೆ ನಿಮಗೆ ಒಂಥರ ಭಾರ ಬಿದ್ದಂಗೆ ಆಗುತ್ತೆ ಅದಕ್ಕೆ ತುಂಬ ಊಟ ಮಾಡೋಕ್ಕೆ ಹೋಗಬೇಡಿ ಸಿಂಪಲಾಗಿ ನೀವು ಟೇಕ್ ಫ್ರೂಟ್ಸ್ ಫ್ರೆಶ್ ಫ್ರೂಟ್ಸು ಡ್ರೈ ಫ್ರೂಟ್ಸ್ನ ನೀವು ಈಟ್ ಮಾಡಿ ಆ್ಯಂಡ್ ಚಾಕ್ಲೇಟ್ಸ್ ನೀವು ತಗೊಂಡ್ರೆ ಏನೋ ಪ್ರಾಬ್ಲಮ್ ಇರೋಲ್ಲ ಬಟ್ ಓವರ್ ಆಗಿ ಮೀಲ್ಸ್ ಇವಾಗ ತುಂಬ ಮೀಲ್ಸ್ ನಿಮಗೆ ಫೇವ್ರೇಟ್ ಫುಡ್ ಅಂತ ಲಾಂಗ್ ರೀಟ್ಸಲ್ಲಿ ಅಷ್ಟು ಊಟ ಮಾಡಬೇಡಿ ಫ್ರೀ ಟೈಮ್ಸಲ್ಲಿ ಊಟ ಮಾಡಿ ಆ್ಯಂಡ್ ಮೇಯ್ನಾಗಿ ನೀವು ಒಂದು ಪ್ಲೇಸ್ಗೆ ಹೋಗಿದ್ದೀರ ಅಂದರೆ ಅಲ್ಲಿ ಲೋಕಲ್ ಫುಡ್ನ ಟ್ರೈ ನಿಮಗೆ ನಿಮಗೊಂಥರ ಡಿಫ್ರೆನ್ಷಿಯೇಟ್ ಗೊತ್ತಿರುತ್ತೆ ಡಿಫ್ರೆನ್ಶಿಯೇಟ್ ಆಗಿ ಚೆನ್ನಾಗಿರುತ್ತೆ ನೀವು ಲೋಕಲ್ ಫುಡ್ ಊಟ ಮಾಡಿದಾಗ ನಿಮಗೆ ಅಷ್ಟು ಪ್ರೈಸು ನಿಮಗೆ ಡೌನ್ ಆಗುತ್ತೆ ನೀವು ಇವಾಗ ನಾರ್ತ್ ಇಂಡಿಯಾ ಸೈಡ್ ಹೋಗ್ಬಿಟ್ಟು ಸೌತ್ ಇಂಡಿಯಾ ಮೀಲ್ಸ್ ನಿಮಗೆ ಬೇಕು ಅಂದರೆ ಇಲ್ಲಿ ತರ್ಟಿ ರುಪೀಸ್ ಸಿಗ್ಬೋದು ತರ್ಟಿ ಟು ಫಾರ್ಟಿ ರುಪೀಸ್ ಸಿಗ್ಬೋದು ಅಲ್ಲೋದ್ರೆ ನಿಮಗೆ ಒನ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ನಿಮಗೆ ರುಪೀಸ್ ಎಕ್ಸ್ಟೆಂಡ್ ಆಗುತ್ತೆ ನಿಮಗೆ ಅಮೌಂಟ್ ಇದ್ರೆ ನೀವು ಬೇಡ ಅನ್ನಲ್ಲ ಬಟ್ ಕಡಿಮೆ ಕಡಿಮೆ ಊಟ ಮಾಡಿ ಜಾ ಜಾಸ್ತಿ ತಿಂದಾಗ ನಿಮಗೆ ಅದೇ ಬಾಡಿ ಅನ್ಕಂಫರ್ಟಬಲ್ ಆಗುತ್ತೆ ರೈಡ್ಸಲ್ಲಿ ಮೇಯ್ನಾಗಿ ನಾನು ಸಜೆಸ್ಟ್ ಮಾಡೋದು ಡೈಲಿ ಸಿಕ್ಸ್ ಟು ಏಯ್ಟ್ ಅವರ್ಸ್ ನೀವು ಸ್ಲೀಪ್ ಮಾಡಲೇಬೇಕು ಲಾಂಗ್ ರೈಡ್ಸಲ್ಲಿ ನೀವು ಎಲ್ಲೇ ಹೋದಾಗ ಸಿಕ್ಸ್ ಟು ಏಯ್ಟ್ ಅವರ್ಸ್ ಸ್ಲೀಪ್ ಮಾಡಿ ಆವಾಗಲೇ ನಿಮಗೆ ಫ್ರ ಫ್ರಸ್ಟ್ರೇಷನ್ ಇರುತ್ತೆ ನಿಮ್ಮ ಬೈಕ್ ಹೊಡೆಯೋಕು ಅಷ್ಟೇ ಬೈಕ್ ನೀವು ರೈಡ್ ಮಾಡೋಕ್ಕೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಎಲ್ಲೂ ನಿಮಗೆ ಸ್ಲೀಪಿ ಟೈರ್ಡ್ನೆಸ್ ಬರೋಲ್ಲ ಇಲ್ಲಿ ಲಾಂಗ್ ರೈಡ್ಸ್ ಅಲ್ಲಿ ಡೋಂಟ್ ಸ್ಟಾಪ್ ಅನ್ನೆಸರಿ ಸುಮ್ ಸುಮ್ಮನೆ ಸ್ಟಾಪ್ ಎಲ್ಲೂ ಮಾಡೋಕೆ ಹೋಗ್ಬೇಡಿ ಮೇಯ್ನ್ ಆಗಿ ನಿಮ್ಮ ಡೆಸ್ಟಿನೇಷನ್ಗೆ ಒಂದು ಗೋಲ್ ಥರ ಇಟ್ಕೊಳ್ಳಿ ಡೆಸ್ಟಿನೇಷನ್ ರೀಚ್ ಮಾಡೋವಾಗ ಎಲ್ಲಿ ಸ್ಟಾಪ್ ಮಾಡಕ್ ಹೋಗಬೇಡಿ ಮೇಯ್ನ್ ಆಗಿ ಟೀ ಬ್ರೇಕ್ ಹೇಳ್ದಂಗೆ ಟೀ ಬ್ರೇಕ್ ವಾಟರ್ ಬ್ರೇಕ್ ಫುಡ್ ಬ್ರೇಕಿಂಗ್ ಮಾತ್ರ ಇದು ಮಾಡಿ ನೀವು ಬ್ರೇಕ್ಫಾಸ್ಟು ಮುಂಚೆನೇ ಮಾಡಿ ಲ ಲಂಚಿಗೆ ಮಾತ್ರ ನೀವು ಸ್ಟಾಪ್ ಮಾಡಂಗಿರುತ್ತೆ ಆ್ಯಂಡ್ ಡಿನ್ನರ್ ಬಂದು ನೀವು ಆಫ್ಟರ್ ದಿಲ್ಲ ಆಫ್ಟರ್ ಪೀರಿಯಡ್ ನೀವು ಸ್ಟಾಪ್ ಮಾಡಿ ಮೇಯ್ನಾಗಿ ನಾನು ಹೇಳ್ದಂಗೆ ಒನ್ ಮಂತ್ ಮುಂಚೆನೇ ನೀವು ಕ್ಯಾಲ್ಕುಲೇಟ್ ದಿ ಎಕ್ಸ್ ಎಕ್ಸಾಕ್ಟ್ ಟೈಮ್ ಆ್ಯಂಡ್ ಡಿಪಾರ್ಚರ್ ಟೈಮ್ಸ್ ನೀವು ಯಾವಾಗ ಬಿಡ್ತೀರಾ ಯಾವಾಗ ಹೋಗಿ ಡೆಸ್ಟಿನೇಷನ್ ರೀಚ್ ಮಾಡ್ತೀರಾ ಅಂತ ಮುಂಚೆನೇ ನೀವು ನೀವು ಕ್ಯಾಲ್ಕುಲೇಟ್ ಮಾಡಿ ಇನ್ ದಟ್ ಕರೆಕ್ಟಾಗಿ ನೀವು ಇಲ್ಲಿ ಫುಡ್ ಎಕ್ಸ್ಟ್ರಾ ಟೈಮ್ಸ್ ನ ಆ್ಯಡ್ ಆಡ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಐ ಹೋಪ್ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಸುತ್ತೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಸುತ್ತೆ ನಿಮಗೆ ಇದೇ ತರ ವೀಡಿಯೋಸ್ ಬೇಕಂದ್ರೆ ಬಾಕ್ಸಲ್ಲಿ ಬಾಕ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಪೋರ್ಟ್ ಮಾಡ್ತಾನೆ ಇನ್ ನೆಕ್ಸ್ಟ್ ಸ್ಲೀಪ್ ರೈಡ್ ರಿಪೀಟ್ ಇಟ್ಸ್ ಅಗೇನ್ ಗೈಸ್ ಬಾಯ್